ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ನುಗ್ಗೆಕಾಯಿ ಫ್ರೈ. ಈ ನುಗ್ಗೆಕಾಯಿ ಸೀಸನ್ ಒಳಗೆ ನುಗ್ಗೆಕಾಯಿ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ನುಗ್ಗೆಕಾಯಿ ಫ್ರೈ ಮಾಡಿದ್ರೆ ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ ರೀ. ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ರೀ. ಅನ್ನದ ಜೊತೆ, ಚಪಾತಿ ಜೊತೆ, ಚಿತ್ರಾನ್ನ ಎಲ್ಲದರ ಜೊತೆನೂ ಮ್ಯಾಚ್ ಮಾಡ್ಕೊಂಡು ನೀವು ತಿನ್ಬೋದು. ಬರೀ ಹಾಗಾದ್ರೆ ಈ ನುಗ್ಗೆಕಾಯಿ ಫ್ರೈ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮೀಡಿಯಮ್ ಟೊಮ್ಯಾಟೊ, ಒಂದು ಮೀಡಿಯಮ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡತ್ರಿ. ಎರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತತಿ. ಈಗ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು. ಹುಡುಗ ಯಾವ ರೀತಿ ರುಬ್ಕೊಂಡತೆ ಅಂತ ತೋರ್ಸತತಿ. ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿರ್ಬೇಕ್ರಿ, ಅಂದ್ರನ ನುಗ್ಗೆಕಾಯಿ ಫ್ರೈ ಟೇಸ್ಟ್ ಆಗ್ತತಿ. ಸೊ ಅದಾದಮೇಲೆ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತತ್ರಿ. ಎಣ್ಣೆ ಚಂದಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತತ್ರಿ. ಹಂಗೆ ಒಂದು ಸಣ್ಣ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತತ್ತಿ. ಹಂಗೆ ಒಂದು 10 ಹೆಸರುಳು ಬೆಳ್ಳುಳ್ಳಿನ ಅರ್ಧಂಬರ್ಧ ಕುಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಂಡಾದ್ಮೇಲೆ 2 ಹೆಸರುಳಷ್ಟು ಕರಿಬೇವನ್ನ ಸೇರಿಸ್ಕೊಳತ್ತಿ. ಅದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತತ್ರಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೀವೇನಾದರೂ ಒಂದು ಸಾರಿ ಈ ನುಗ್ಗೆಕಾಯಿ ಫ್ರೈ ಮಾಡಿದ್ರೆ ಗ್ಯಾರಂಟಿ ಪದೇ ಪದೇ ಮಾಡ್ತಿರ್ತೀರಿ, ಅಷ್ಟು ರುಚಿ ಆಗ್ತತಿ. ಅದಾದಮೇಲೆ ನೋಡಿರಿ, ಒಂದು 3 ನುಗ್ಗೆಕಾಯಿನ, ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೈತಲ್ರಿ, ಅದೇ ರೀತಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಳತ್ತಿ. ಅದಾದಮೇಲೆ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಅಚ್ಚಕಾರದ ಪುಡಿನ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋರಿ. ಈಗ ಚಂದಾಗೆ ನುಗ್ಗೆಕಾಯಿನ ಫ್ರೈ ಮಾಡ್ಕೋಬೇಕ್ರಿ. ಒಗ್ಗರಣೆ ಒಳಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕ್ರಿ. ನುಗ್ಗೆಕಾಯಿ ನುಗ್ಗೆಕಾಯಿ ಅಂದರೆ ಹೆಚ್ಚಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಆರೋಗ್ಯಕ್ಕೂ ಭಾಳ ಚಲೋ ಅದು, ಮತ್ತು ಮಕ್ಕಳಿಗೂ ಈ ಥರ ಫ್ರೈ ಮಾಡಿ ಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ರೀ ಅನ್ನದ ಜೊತೆ ಎಲ್ಲ. ಸೊ ಈ ಥರ ಚಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಆಲ್ರೆಡಿ ಟೊಮ್ಯಾಟೊ ಉಳ್ಳಾಗಡ್ಡಿ ಪೇಸ್ಟ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಕೂಡ ಸೇರಿಸ್ಕೊಳತತ್ತಿ. ಈಗ ಉಳ್ಳಾಗಡ್ಡಿ ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಚಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ನುಗ್ಗೆಕಾಯಿ ಜೊತೆ ಹಸಿ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಸೇರಿಸಿರೋದ್ರಿಂದ ಹಸಿ ವಾಸನೆ ಇರ್ತೈತಿ. ಸೊ ಹಾಗಾಗಿ ಒಂದು 2 ನುಗ್ಗೆಕಾಯಿ ಜೊತೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳತ್ತತ್ರಿ. ನುಗ್ಗೆಕಾಯಿ ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಭಾಳ ನೀರಾದರೂ ಚಲೋ ಆಗಂಗಿಲ್ಲ. ಇದಕ್ಕೆ 1/2 ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತತ್ರಿ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ನುಗ್ಗೆಕಾಯಿ ಕುದಿಬೇಕಾದ್ರೆ ನೀರು ಕಡಿಮೆ ಅನಿಸಿದ್ರೆ ಒಂಚೂರು ನೀರನ್ನು ಸೇರಿಸ್ಕೋಬೋದು. ಈಗ ಮುಚ್ಚಳ ಮುಚ್ಚಿ 8 ಮೀಡಿಯಮ್ ಮುರಿ ಒಳಗೆ ನುಗ್ಗೆಕಾಯಿನ ಚೆಂದಾಗೆ ಕುದಿಸ್ಕೋಬೇಕಾಗ್ತದ್ರಿ. ನುಗ್ಗೆಕಾಯಿ ಕುದಿಯುವಾಗ ಏನಾದರೂ ನಿಮ್ಗೆ ನೀರು ಕಮ್ಮಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಮತ್ತೆ ಸೇರಿಸ್ಕೊಂಡು ಕುದಿಸ್ಕೋಬೋದು. ಈಗ ನೋಡಿರಿ, 8 ಆಯಿತು ಮೀಡಿಯಮ್ ಮುರಿ ಒಳಗೆ ನುಗ್ಗೆಕಾಯಿನ ಚೆಂದಾಗೆ ಕುದಿಸ್ಕೊಂಡಾಗೈತಿ. ನೀವು ಈ ನುಗ್ಗೆಕಾಯಿ ಫ್ರೈನ ಬರೀ ಅನ್ನದ ಜೊತೆನೆ ಅಲ್ಲ, ಚಪಾತಿ ಪಲ್ಯದ ಜೊತೆ ಸೈಡ್ ಈ ನುಗ್ಗೆಕಾಯಿ ಫ್ರೈ ಇಟ್ಕೊಂಡು ತಿಂದ್ರೆ ಅಗದಿ ಅದು ಕೂಡ ಭಾಳ ಟೇಸ್ಟ್ ಆಗ್ತೈತ್ರಿ. ಈಗ ನೋಡಿರಿ, ನುಗ್ಗೆಕಾಯಿ ಕುದ್ದತ್ತೋ ಇಲ್ಲ ಅಂತ ಚೆಕ್ ಮಾಡತತ್ತಿ. ಲೈಟಾಗಿ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತತ್ತಿ. ಫುಲ್ ಸುಡಾತಿದ್ದು ನುಗ್ಗೆಕಾಯಿ ಈ ಥರ ನೋಡಿರಿ, ಓಪನ್ ಆಗೈತಿ. ಇಷ್ಟು ಕುದ್ರೆ ಸಾಕು. ನಾವು ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಕುದಿಸ್ಕೋತೇವಲ್ಲ ರೀ, ಅಷ್ಟು ಕುದ್ದಿರ್ಬೇಕು ನುಗ್ಗೆಕಾಯಿ. ಈಗ ತುರ್ಕೊಂಡಿರೋ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳತತ್ತಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಈ ನುಗ್ಗೆಕಾಯಿ ಸುಕ್ಕಾಗ. ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡತ್ತಿ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿದ್ರಲ್ರಿ, ಇವತ್ತಿನ ಸ್ಪೆಷಲ್ ನುಗ್ಗೆಕಾಯಿ ಫ್ರೈ ಹೆಂಗೆ ಮಾಡೋದಂಥೇಳಿ. ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.